ಗಂಗಾವತಿ ನಗರದಲ್ಲಿ ನಡೆಯುತ್ತಿದೆ ತಾಲೂಕು ಮಟ್ಟದಲ್ಲಿ ಆ ನಿಟ್ಟಿನಲ್ಲಿ ಒಂದು ಸಮಯವನ್ನು ನಿಗದಿ ಮಾಡಿಕೊಂಡು ಅವತ್ತು ಬೆಳಗ್ಗೆ ಎಷ್ಟು ಗಂಟೆಗೆ ನಾವು ಹೋರಾಟವನ್ನು ಪ್ರಾರಂಭ ಮಾಡಬೇಕು ಮತ್ತು ಕೃಷ್ಣದೇವರಾಯ ಸರ್ಕಲ್ ವೆಂಕಟಗಿರಿ ಪಂಚಾಯಿತಿ ಹೊಸಪಟ್ಟಣ ಪಂಚಾಯಿತಿ ವಡರಟ್ಟಿ ಪಂಚಾಯಿತಿ ಸಮೀಪಿರ್ತಕ್ಕಂಥವರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಬೇಕು ಮತ್ತು ಎಲ್ಲಿ ವಾಹನಗಳ ಸೌಕರ್ಯಗಳನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಅಧ್ಯಕ್ಷರು ಮತ್ತು ಸಮಿತಿಯ ಸದಸ್ಯರೆಲ್ಲರೂ ಮತ್ತು ಅದೇ ರೀತಿಯಾಗಿ ಸಂಘಟನೆಗಳು ಮತ್ತು ಪರಿಶಿಷ್ಟ ಜಾತಿಯ ಸಂಘಟನೆಗಳು ಅವರು ಸಹಿತ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅಲ್ಲಿ ಬರ್ತಕ್ಕಂಥ ಇಲ್ಲಿ ಬಂದಾಗ ನಾವು ಮನವಿ ಕೊಟ್ಟಿದ್ದಾರೆ. ಆ ಪ್ರಕಾರನೇ ನಾವು ಕರಪತ್ರಗಳನ್ನು ಸಹಿತ ಪ್ರಿಂಟ್ ಹಾಕಿದ್ವಿ ಮತ್ತು ಬ್ಯಾನರ್ಗಳು ಮತ್ತು ಅದೇ ಊರಿನವರು ಬ್ಯಾನರ್ ಮಾಡಿಸ್ಬೇಕಾಗಿತ್ತು. ಯಾಕಂದ್ರೆ ವ್ಯತ್ಯಾಸಗಳು ಆಗಬಾರ್ದು. ಅವರು ಜನ ಆದರೂ ನಾವು ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಬೇಕು ಅಂತಕ್ಕಂಥ ಮನವಿಯನ್ನು ನಾವು ಸಮಿತಿ ಪರವಾಗಿ ಮಾಡಿಕೊಂಡು ನಾವು ಪ್ರಾಸ್ತಾವಿಕವಾಗಿ ಎರಡು ಮಾತುಗಳು ಮುಗಿಸ್ತಾ ಇದ್ದೀವಿ. ಸಂಗಾಪುರ ಸಂಗಾಪುರದವ್ರು ಯಾರು ಬಂದಿಲ್ಲ ಅಂತ ಕಾಣ್ತದೆ. ಕನಕಪುರ ಸಂಗಾಪುರ ಪರವಾಗಿ ದಯಮಾಡಿ ಎಲ್ಲರೂ ಯಾರ್ಯಾರು ತಮ್ಮ ಅಭಿಪ್ರಾಯ ತಿಳಿಸೋದು ಹೇಳ್ರಿ. ಅಖಿಲ ಕರ್ನಾಟಕ ಸ್ವಾಭಿಮಾನಿ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಈಗಿರ್ತಕ್ಕಂಥ ಪರಿಶಿಷ್ಟ ಜಾತಿಯಲ್ಲಿ ಸುಮಾರು 103 ಜಾತಿಗಳು ಬರ್ತಾ ಇದೆ. ಅವರಿಗೆ ಜನಸಂಖ್ಯೆಗೆ ಅನುಗುಣವಾಗಿ ಅವರಿಗಿರ್ತಕ್ಕಂಥ 15% 17%ಗೆ ಹೆಚ್ಚಳ ಮಾಡಬೇಕು. ಈಗ ನಮಗೇನಪ್ಪ ಅಂದ್ರೆ ನಮಗಿರ್ತಕ್ಕಂಥ ಜನಸಂಖ್ಯೆಗೆ ಅನುಗುಣವಾಗಿ ಈಗಿರ್ತಕ್ಕಂಥ 3.5% 7.5%ಗೆ ಏನಪ್ಪ ಅಂದ್ರೆ ಹೆಚ್ಚಳ ಮಾಡ್ಬೇಕಂತೇಳಿ ಅವರು ಏನಪ್ಪ ಅಂದ್ರೆ ರಾಜ್ಯದಾದ್ಯಂತ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಎಲ್ಲ ಮುಖಂಡರುಗಳು ಎಲ್ಲ ಪ್ರಗತಿಪರ ಸಂಘಟನೆಗಳು ಹಿರಿಯರು ಸ್ವಾಮಿಗಳ ಒಂದು ಆದೇಶದ ಮೇರೆಗೆ ಮತ್ತು ರಾಜ್ಯ ಸಮಿತಿಯ ಒಂದು ಮಾರ್ಗ ನಿರ್ದೇಶನದ ಮೇರೆಗೆ 20 ದಿವಸ ಗಂಗಾವತಿ ಬೃಹತ್ ಪ್ರತಿಭಟನ ಮೆರವಣಿಗೆಯನ್ನು ಆಯ್ಕೊಳ್ಳಲಾಗಿದೆ. ಹಾಗಾಗಿ ಈ ಭಾಗದಲ್ಲಿ ಬರ್ತಕ್ಕಂಥ ಎಲ್ಲ ನಮ್ಮ ಪ್ರಗತಿಪರ ಪಂಗಡ ಸಂಘಟನೆಗಳು ಮತ್ತು ಪರಿಶಿಷ್ಟ ಜಾತಿಯ ಇಲ್ಲಿ ಬರ್ತಕ್ಕಂಥ ಎಲ್ಲ ಹೋರಾಟಗಾರರು ಮತ್ತು ನಮ್ಮ ಅಂಬೇಡ್ಕರ ಹೋರಾಟ ಸಮಿತಿಗಳು ಪರಿಶಿಷ್ಟ ಪಂಗಡದವರು ಎಲ್ಲರೂ ಏನಪ್ಪ ಅಂದ್ರೆ ಸಕ್ರಿಯವಾಗಿ ಪಾಲ್ಗೊಳ್ಳಲು ಈ ಸಭೆಯನ್ನು ಕರೆದಿದ್ದೀವಿ. ಹಾಗಾಗಿ ಈಗಾಗಲೇ ನಮಗೆ ಏನು ರಾಜ್ಯ ಸಮಿತಿಯಿಂದ ಬಂದಿರತಕ್ಕಂಥ ಆದೇಶವನ್ನು ರಾಜ್ಯ ವ್ಯಾಪ್ತಿಯಾಗಿ ಅಥವಾ ನಾವು ತಾಲೂಕು ಮಟ್ಟದಲ್ಲಿ ಪ್ರತಿ ಹಳ್ಳಿಯಲ್ಲಿ ಹೋಗಿ ಸಂದೇಶವನ್ನು ನೀಡತಕ್ಕಂಥ ಕೆಲಸವನ್ನು ಈಗಾಗಲೇ ಸಮಿತಿಯ ಅಧ್ಯಕ್ಷರು ತಾಲೂಕಾ ಸಮಿತಿ ಅಧ್ಯಕ್ಷ ಯರಭದ್ರಪ್ಪ ಅವರು ಮತ್ತು ಎಲ್ಲ ನಮ್ಮ ಸಮಾಜದ ಮುಖಂಡರು ಸೇರಿಕೊಂಡು 3 ನಾವು ಈಗಾಗಲೇ ಪ್ರತಿ ಗ್ರಾಮದಕ್ಕೆ ಭೇಟಿ ಕೊಟ್ಟಿದ್ದೀವಿ ಮತ್ತು ಅಲ್ಲಿರ್ತಕ್ಕಂಥ ಮುಖಂಡರುಗಳಿಗೆ ಈ ಒಂದು ನಮ್ಮ ರಾಜ್ಯ ವ್ಯಾಪ್ತಿ ನಡೀತಕ್ಕಂಥ ಹೋರಾಟ ಮತ್ತು ನಮ್ಮ ಮೀಸಲಾತಿಯನ್ನು ಜನಸಂಖ್ಯೆಗೆ ಅನುಗುಣವಾಗಿ ಹೆಚ್ಚಿಸಬೇಕಂತಕ್ಕಂಥದ್ದು ಏನು SC ST ಹೋರಾಟ ಇದೆ. ಇದು ರಾಜ್ಯವ್ಯಾಪ್ತಿ ಹೋರಾಟ ಕೇವಲ ಗಂಗಾವತಿಗೆ ಅಷ್ಟೇ ಅಲ್ಲ, ಇದು ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ವಿದ್ಯಾಭ್ಯಾಸ ಮತ್ತು ಶಿಕ್ಷಣ ಮತ್ತು ನಮ್ಮ ನೌಕರಿಗಾಗಿ ಉದ್ಯೋಗಕ್ಕಾಗಿ ಏನಪ್ಪ ಅಂದ್ರೆ ಮಾಡ್ತಕ್ಕಂಥ ಹೋರಾಟ ಯಾರದೇ ಸ್ವಾರ್ಥ ಇಲ್ಲ. ಇಲ್ಲಿ ಸ್ವಾಮೀಜಿಗಳ ಮಠ ಕಟ್ಟಿಕೊಂಡದಾಗಲಿ ಇನ್ನೊಬ್ಬರು ಕಿರೀಟ ಇಟ್ಟಿರ್ತಕ್ಕಂಥದ್ದಲ್ಲ, ರಾಜಕೀಯ ಸೌಲಭ್ಯಗಳು ಈಗಾಗಲೇ ನಮ್ಗೆ ಏನಪ್ಪ ಅಂದ್ರೆ 17% ನಮ್ಮಲ್ಲಿ ಏನಪ್ಪ ಅಂದ್ರೆ ಈಗ 7.5 ರಿಸರ್ವೇಷನ್ ಇದೆ ರಾಜಕೀಯವಾಗಿ. ಈಗ ನಮ್ಗೆ ಬೇಕಾಗಿರೋದು ಆರ್ಥಿಕವಾಗಿಯೂ ಇದೆ, ಆದರೆ ನಮ್ಮ ವಿದ್ಯಾಭ್ಯಾಸ ಮತ್ತು ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ರಾಜಧಾನಿ ಪ್ರದೇಶದಲ್ಲಿ 100 ದಿನಗಳವರೆಗೆ ಸತ್ಯಾಗ್ರಹ ಮಾಡಿದಂಥ ಘಟನೆ ಹಿಂದೆ ಯಾವತ್ತೂ ನಡೆದಿಲ್ಲ. ಇದು ಸರ್ಕಾರಕ್ಕೆ ಒಂದು ಎಚ್ಚರಿಕೆಯ ಗಂಟೆ ಆಗೋ ಅನ್ನೋ ದಿಶೆಯಲ್ಲಿ ಖಂಡಿತವಾಗಿಯೂ ಈ ಸಂದೇಶ ರವಾನೆ ಆಗ್ತಾ ಇದೆ. ಕಾರಣ ಇಷ್ಟೇ, ಮೀಸಲಾತಿ ಅನ್ನೋದು ಅದು ಯಾರು ಕೊಡ್ತಕ್ಕಂಥದ್ದು ಅಥವಾ ಯಾರದೇ ಜೇಬಿನಿಂದ ಕಸ್ಕೊಳ್ಳೋದು ಯಾರೇ ಮನೆಯಿಂದ ಕಸ್ಕೊಳ್ಳೋಂಥದ್ದಲ್ಲ. ನಮ್ಮ ಅಂಬೇಡ್ಕರ್ ಅವರು ಮಾಡಿದಂಥ ಸಂವಿಧಾನಬದ್ಧವಾಗಿರ್ತಕ್ಕಂಥ ಮೀಸಲಾತಿ ಹಕ್ಕು ಪಡೆಯೋದು ನಮ್ಮೆಲ್ಲರ ಎಲ್ಲ ಧರ್ಮಗಳು ವಿಶೇಷವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಒಂದು ಮೂಲಭೂತವಾದಂಥ ಹಕ್ಕು. ಯಾಕಂದರೆ ಅದರಲ್ಲಿ ಈ ಹಿಂದೆ ಇರ್ತಕ್ಕಂಥ ಜಾತಿ ತಾರತಮ್ಯ, ಮೇಲು ಕೀಳು, ಅಸ್ಪೃಶ್ಯತೆ ಈ ಎಲ್ಲ ಕಾರಣದಿಂದಲೇ ಮೀಸಲಾತಿ ಹೋಗ್ತಿತ್ತು. ಇವ್ಯಾವೂ ಇಲ್ಲ ಅಂದರೆ ಎಲ್ಲರೂ ಸಮಾನತೆ ಅನ್ನೋದಾಗುತ್ತಂದರೆ ಈ ಮೀಸಲಾತಿ ಅನ್ನೋ ಪದನೇ ಬರ್ತಿದ್ದಿಲ್ಲ. ಎಲ್ಲರೂ ಸಾಮಾನ್ಯರಾಗೋ ಕಾರಣದಿಂದ ಆ ಒಂದು ಭೇದ ಭಾವ ಅಸ್ಪೃಶ್ಯತೆ ಇವತ್ತಿಗೂ ಕಾಡ್ತಾ ಇದೆ. ಅಂಥ ಒಂದು ಕಾಲಘಟ್ಟದಲ್ಲಿ ನಾವೆಲ್ಲ ಇರುವಂಥ ಸಂದರ್ಭದಲ್ಲಿ ವಿಶೇಷವಾಗಿ ಈ ಒಂದು ಎರಡೂ ಪರಿಶಿಷ್ಟ ಜಾತಿ ಪಂಗಡಗಳ ಒಂದು
ಮೀಸಲಾತಿಗಾಗಿ ಮಾನ್ಯ ನಾಗಮೋಹನ್ ದಾಸ್ ಅವರ ಸಮಿತಿಯ ಪ್ರಕಾರ ಈಗಾಗಲೇ ಘೋಷಣೆ ಮಾಡಬೇಕಾಗಿತ್ತು ಸರ್ಕಾರ. ವಾಲ್ಮೀಕಿ ಗುರುಪೀಠದ ಶ್ರೀ ಶ್ರೀ ಜಗದ್ಗುರು ವಾಲ್ಮೀಕಿ ಪ್ರಸನ್ನಾನಂದಪುರಿ ಮಹಾಸ್ವಾಮಿಗಳು ಈಗಾಗಲೇ ಇವತ್ತು ನಮಗೆ ಶೈಕ್ಷಣಿಕವಾಗಿ ಉದ್ಯೋಗಿಕವಾಗಿ ನಮ್ಮ ಮೀಸಲಾತಿ ಹೆಚ್ಚಳ ಮಾಡಬೇಕು ಅಂತಂದು ಹೇಳಿ ಈಗಾಗಲೇ ನಾವು ಧರಣಿ ಕುಳಿತುಕೊಂಡು ಇವತ್ತಿಗೆ 94 ದಿವಸಗಳು ಏನಪ್ಪ ಅಂದ್ರೆ ಕಳೆದೋಗಿದೆ. ಹಾಗಾಗಿ ನಾವು ಇದೇ ತಿಂಗಳ 20ನೇ ತಾರೀಕಿಗೆ ಸ್ವಾಮೀಜಿಯವರು ಸತ್ಯಾಗ್ರಹ ಕುಳಿತುಕೊಂಡು 100 ದಿನ ಆಗೋದರಿಂದ ಇಡೀ ಕರ್ನಾಟಕ ರಾಜ್ಯದ 185 ತಾಲೂಕಲ್ಲಿ ಕೂಡ ಏನಪ್ಪ ಅಂದರೆ ಒಂದೇ ಸಾರಿ ಅವತ್ತು ಏನಪ್ಪ ಅಂತಂದರೆ ಪ್ರತಿಭಟನೆ ಮಾಡೋದ್ರ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಕೊಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನಬದ್ಧವಾಗಿ ಏನು ನ್ಯಾಯಯುತವಾಗಿ ನಮಗೆ ಸಿಗಬೇಕಾಗಿರ್ತಕ್ಕಂಥ ನಮ್ಮ ಹಕ್ಕು ಏನಿದೆ ಅದನ್ನು ಕೊಡ್ರಿ ಅಂತಂದೇಳಿ ಪ್ರತಿಭಟನೆ ಮೂಲಕ ಏನಪ್ಪ ಅಂದರೆ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡೋದಕ್ಕೆ ನಾವು 20ನೇ ತಾರೀಕಿಗೆ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿಯ ಮತ್ತು ಪ್ರಗತಿಪರ ಸಂಘಟನೆಯ ಚಿಂತಕರು ಎಲ್ಲ ಏನಪ್ಪ ಅಂದರೆ ಹಿರಿಯ ಸಾಹಿತಿಗಳು ಮಾರ್ಗದರ್ಶಕರು ಚಿಂತಕರು ಎಲ್ಲರನ್ನೂ ಕೂಡ ಏನಪ್ಪ ಅಂದ್ರೆ ಆ ಪ್ರತಿಭಟನೆಗೆ ಆಹ್ವಾನ ಮಾಡಿದ್ದೀವಿ. ಆ ಪ್ರತಿಭಟನೆ ಏನಪ್ಪ ಅಂತಂದರೆ ನಮಗೇನು ಬೇಕು ನಮ್ಮ ಹಕ್ಕು ಹೋರಾಟಕ್ಕೋಸ್ಕರ ಭಿತ್ತಿ ಪತ್ರದಲ್ಲಿ ಒಂದು ಕಡೆಗೆ ನಮಗೆ ಮೂಲ ಗುರುಗಳಾಗಿರ್ತಕ್ಕಂಥ ವಾಲ್ಮೀಕಿಯವರ ಭಾವಚಿತ್ರ ಇನ್ನೊಂದು ಕಡೆಗೆ ಬಾಬಾ ಸಾಹೇಬ್ ಅವರ ಅಂಬೇಡ್ಕರ್ ಭಾವಚಿತ್ರದೊಂದಿಗೆ ನಮಗೇನು ಸಂವಿಧಾನಬದ್ಧವಾಗಿ ನಮಗೆ ಸಿಗಬೇಕಾಗಿರ್ತಕ್ಕಂಥ ಮೀಸಲಾತಿ ನಮಗೆ ನೀಡ್ರಿ ಅಂತಕ್ಕಂಥ ಭಿತ್ತಿ ಪತ್ರಗಳೊಂದಿಗೆ ಚನ್ನಬಸವ ಸ್ವಾಮಿ ಸರ್ಕಲ್ನಿಂದ ಪಾದಯಾತ್ರೆ ಮಾರ್ಗವಾಗಿ ಇವತ್ತು ಕೃಷ್ಣದೇವರಾಯ ಸರ್ಕಲ್ಗೆ ಏನಪ್ಪ ಬಂದು ಮನವಿ ಪತ್ರನ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ. 15% ಸಾಲ್ತಾ ಇಲ್ಲ, ಅದರಲ್ಲಿ ಮತ್ತೆ ಕಾಳು ಸುಳ್ಳು ಸರ್ಟಿಫಿಕೇಟ್ ತಗೊಳ್ಳೋರು ಜಾಸ್ತಿ ಆಗಿದೆ. ಯಾರೇ ಇತ್ತೀಚಿನ ವರದಿಯಲ್ಲಿ ನೀವು ನೋಡಿರ್ಬೇಕು, 1097 ಜನ ಮೇಲೆ ಈಗ ಸುಳ್ಳು ಸರ್ಟಿಫಿಕೇಟ್ ಅಂದ್ರ ಮೇಲೆ ಎಫ್ಐಆರ್ ಆಗಿದೆ. ಇನ್ನು ಹುಡುಕಿದ್ರೆ ಇನ್ನು 1000 ಅಲ್ಲ, ಇನ್ನು 10,000 ಗಟ್ಟಲೆ ಬರ್ಬೋದು. ಇನ್ನು ಅಷ್ಟು ಅದೇ ಎಲ್ಲ ತಾಲೂಕಿನಲ್ಲಿ ಎಲ್ಲ ಹುಟ್ಟ ಜಿಲ್ಲೆಗಳಲ್ಲಿ. ಹಿಂಗಾಗಿ ನಮ್ಗೆ ಏನಪ್ಪ ಅಂದ್ರೆ ಈಗ 17% ಆಗ್ಬೇಕು ನಮ್ಮದು ಸುತ್ತ. ಮತ್ತು ಜೊತೆಗೆ ಇವ್ರದ್ದೇನು 3% ಇರ್ತಕ್ಕಂಥ ನಮ್ಮ ವಾಲ್ಮೀಕಿ ಸಮುದಾಯದ ಅಖಂಡ ಕರ್ನಾಟಕದ ಬಹುಸಂಖ್ಯೆಯಲ್ಲಿ ಇರ್ತಕ್ಕಂಥವ್ರು. ಈಗಾಗಲೇ ಇವರು 200 ಸಮಾಜಗಳು ಏನಪ್ಪ ಅಂದ್ರೆ ಅವಾಗ ಎಷ್ಟಿಗಿದ್ದವು, ಈಗ ಬೇರೆ ಬೇರೆ ಸಮುದಾಯಗಳು ಸೇರ್ಪಡೆ ಆಗ್ತಾನೆ ಇದ್ದಾವೆ, ಇನ್ನೂ ಮುಂದೆ ಸೇರ್ಪಡೆ ಆಗೋನು ಇದ್ದಾವೆ. ಹಿಂಗಾಗಿ ಇವ್ರ ಹೋರಾಟ ನ್ಯಾಯಬದ್ಧವಾಗಿದೆ. ಏನು 7.5% ಕೇಳೋದು. ಹಿಂಗಾಗಿ ನಾವು ಇವರು ಕುಡ್ಕೊಂಡು ಏನಪ್ಪ ಅಂದ್ರೆ 1% ಜಾತಿ ಮತ್ತು 1% ಪಂಗಡ. ಈಗ ಆಲೇ ನಮ್ಮ 1% ಜಾತಿಯ ಸ್ವಾಮೀಜಿಗಳು ಅಂದರೆ ಎಲ್ಲ ಸ್ವಾಮೀಜಿಗಳು ಮತ್ತು ಹಿಂದುಳಿದ ವರ್ಗದ ಎಲ್ಲ ಸ್ವಾಮೀಜಿಗಳು ಸುತ ಏನು ಅದಕ್ಕೆ ಸಪೋರ್ಟ್ ಮಾಡಿ ಅಲ್ಲಿ ಕುಂತ ಸ್ವಾಮೀಜಿಗಳಿಗೆ ಒಂದು ಧೈರ್ಯವನ್ನು ತುಂಬಿದ್ದಾರೆ. ಮತ್ತು ನಾವೆಲ್ಲ ನಿಮ್ಮ ಜೊತೆಗಿರ್ತು ಅಂತ ಹೇಳ್ಯಾರೆ. ಹಿಂಗಾಗಿ ನಾಳೆ 20ನೇ ತಾರೀಕಿನ ಏನು ಇಲ್ಲಿ ಗಂಗಾವತಿಯಲ್ಲಿ ನಡೀತಕ್ಕಂಥ ಈ ಕರ್ನಾಟಕದಲ್ಲಿ ಏನಪ್ಪ ಅಂದರೆ ಎಲ್ಲ ತಾಲೂಕು ಕೇಂದ್ರದಲ್ಲಿ ನಡೀತಕ್ಕಂಥ ಹೋರಾಟದಲ್ಲಿ ನಾವು ಭಾಗವಹಿಸಿ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ಕೊಡೋದಕ್ಕೆ ನಾವೆಲ್ಲರೂ ಬದ್ಧವಾಗಿರ್ತು ಅಂತ ಹೇಳಿ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಎಲ್ಲ ಯುವಕರು ತೀರ್ಮಾನದಂತೆ ಮತ್ತು ಮುಖಂಡರು ತೀರ್ಮಾನದಂತೆ ನಾವು ಹೋರಾಟದ ಹಿನ್ನೆಲೆ ಯಾವ ರೀತಿಯಾಗಿರ್ತೀವಿ ಶಾಂತಿಯಾಗಿಯೇ ಇರಬೇಕು ಅನ್ನೋದನ್ನ ನಾವು ಈಗಾಗಲೇ ಹಿರಿಯರಿಗೆ ನಾವು ಮನವಿ ಮಾಡ್ಕೊಂಡಿವಿ. ನಾವು ಎಚ್ಚರ ಈ ಸರ್ಕಾರಕ್ಕೆ ಎಚ್ಚರ ಮುಟ್ಟಿಸ್ಬೇಕಂತಂದ್ರೆ ನಾವು ದಲಿತ ಹೋರಾಟಗಳನ್ನು ಯಾವ ರೀತಿಯಾಗಿ ಮಾಡ್ತೀವಿ ಅದೇ ರೀತಿಯಾಗಿಯೇ ಕ್ರಾಂತಿ ಗೀತೆಯ ಹಾಡುಗಳು ಹಾಡೋದ್ರ ಮುಖಾಂತರ ಮತ್ತು ವಿಚಾರವಂತರನ್ನು ಕರೆಸ್ಕಾಸಿ ಈ ಒಂದು ವೇದಿಕೆ ಸೃಷ್ಟಿ ಮಾಡಿಕೊಂಡು ನಾವು ಈ ಹೋರಾಟವನ್ನು ರಾಜ್ಯ ಸರ್ಕಾರ ಎಚ್ಚರಿಸಿಕೊಳ್ಬೇಕಾಗಿದೆ. ಇವತ್ತು ನಾವು ಇಷ್ಟೆಲ್ಲ ಹೋರಾಟ ಮಾಡಿಕೊಂಡು ಮತ್ತು ನಮ್ಮ ಸ್ವಾಮಿಗಳು ಇವತ್ತು 100ನೇ ದಿನಕ್ಕೆ ಧರಣಿಯನ್ನು ಮಾಡ್ತಾ ಇದ್ದಾರೆ ಕೂಡ ಈ ಸರ್ಕಾರಕ್ಕೆ ಎಚ್ಚರ ಆಗ್ತಾ ಇಲ್ಲ. ಹಿಂದೆ ಏನು 10% ಕೂಡ ಕೇಂದ್ರ ಸರ್ಕಾರದಲ್ಲಿ ಯಥಾರ್ಥವಾಗಿ ಏಕೈಕ ಯಾರು ಕೇಳಲಾರ್ದಂಗೆ ಯಾರು ಹೋರಾಟ ಮಾಡದಂತ ಈ ವಿಚಾರಗಳು ಇಟ್ಕೊಂಡು 10% ಜಾರಿ ಮಾಡಿದ್ದಾರೆ. ಇವತ್ತು ನಮ್ಮ ರಾಜಕೀಯ ಮುಖಂಡರುಗಳಿಗೆ ನಾಚಿಕೆ ಆಗ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ನೀವು ಸಪೋರ್ಟ್ ಮಾಡಿ ಇವತ್ತು ಆ ಬಿಲ್ ಪಾಸ್ ಮಾಡೋಕ್ಕೆ ನೀವೆಲ್ಲ ಸಪೋರ್ಟ್ ಮಾಡಿದ್ರಿ. ನೀವು ಅವ್ರಿಗೆ ಕೇಳಬೇಕಾಯ್ತು, ನಾವು ಇವತ್ತು ನಮ್ಮ ಸಮಾಜ ಬಡ ಜನರು ಇದ್ದಾರೆ, ಶಿಕ್ಷಣ ಮತ್ತು ಉದ್ಯೋಗಕ್ಕೋಸ್ಕರ ಕೇಳ್ತಾ ಇದ್ದಾರೆ, ಬೇರೆ ಏನೂ ಅಲ್ಲ ಅಂತ ಹೇಳ್ಕಸಿ ಈ ಸರ್ಕಾರದ ಇವರಲ್ಲಿರುವಂಥ ರಾಜಕೀಯ ವ್ಯಕ್ತಿಗಳು ಎಲ್ಲ ರಾಜಕೀಯ ವ್ಯಕ್ತಿಗಳು ನಮ್ಮವರು